ಇಸಿವಿ ನ್ಯೂಸ್ಗೆ ಸ್ವಾಗತ. ಮಾಲೂರು ತಾಲೂಕಿನ ಸಂತೇಹಳ್ಳಿ ಹಾಗೂ ದೊಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಡಿತರ ಚೀಟಿ ಹೊಂದಿರುವ ಬಡ ಕುಟುಂಬಗಳಿಗೆ ಮಾಲೂರು ಕ್ಷೇತ್ರದ ಶಾಸಕರಾದ ಕೆವೈ ನಂಜೇಗೌಡ ಅವರು ದಿನಸಿ ಕಿಟ್ಗಳನ್ನು ವಿತರಿಸಿದರು. ನಂತರ ಇದೇ ವೇಳೆ ಶಾಸಕ ಕೆವೈ ನಂಜೇಗೌಡರು ಮಾತನಾಡಿ, ದೇಶ ಮತ್ತು ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ಸೋಂಕು ಅಟ್ಟಹಾಸ ಮೆರೆದು ರಾಜ್ಯದಲ್ಲಿ ಲಾಕ್ಡೌನ್ ಜಾರಿ ಮಾಡಿದ ಹಿನ್ನೆಲೆಯಲ್ಲಿ ಬಡವರು, ರೈತರು, ಕೂಲಿ ಕಾರ್ಮಿಕರು ಹಾಗೂ ಶ್ರಮಿಕರು ಸೇರಿದಂತೆ ಜನತೆ ಸಂಕಷ್ಟ ಕಾಲದಲ್ಲಿ ಕೂಲಿ ನಾಲಿ ಇಲ್ಲದೆ ಒಂದೊತ್ತು ಊಟಕ್ಕೆ ಪರದಾಡುವಂತಹ ಪರಿಸ್ಥಿತಿಯಾಗಿದೆ. ಇನ್ನು ಈ ಹಿಂದೆ ಕೊರೋನಾ ಸಂದರ್ಭದಲ್ಲಿಯೂ ಸಹ 55,000 ಕುಟುಂಬಗಳಿಗೆ ಆಹಾರ ಕಿಟ್ ನೀಡಿದ್ದು, ಅದೇ ರೀತಿಯಲ್ಲಿ ಈ ಕೊರೋನಾ ಎರಡನೇ ಅಲೆಯಲ್ಲಿಯೂ ಸಹ ಏನಾದರೂ ಮಾಡಿ ಇಂಥ ಕಷ್ಟ ಕಾಲದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದವರು ನಿಮ್ಮೊಂದಿಗೆ ಇದ್ದೇವೆಂದು ತಿಳಿಸಲು ನಾನು ಮತ್ತು ನನ್ನ ಸ್ನೇಹಿತರ ಸಹಕಾರ ಪಡೆದು 350 ಟನ್ ಆಹಾರ ಪದಾರ್ಥಗಳ ಕಿಟ್ಗಳನ್ನು ತಾಲೂಕಿನ ಪ್ರತಿ ಮನೆ ಮನೆಗೆ ನೀಡಬೇಕೆಂದು ತೀರ್ಮಾನ ಮಾಡಿ ಹಂಚಿಕೆ ಮಾಡಲಾಗುತ್ತಿದೆ. ಆದರೆ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊರೋನಾ ಮಹಾಮಾರಿ ತಡೆಗಟ್ಟುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿವೆ. ಇನ್ನು ಕೊರೋನಾ ಬಡ ರೋಗಿಗಳಿಗೆ ಆಕ್ಸಿಜನ್, ವೆಂಟಿಲೇಟರ್, ಔಷಧಿಗಳು ಕಲ್ಪಿಸುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಫಲವಾಗಿವೆ. ಜನತೆಯ ಕಷ್ಟ ಸುಖಗಳಿಗೆ ಸ್ಪಂದಿಸದೆ ಸಾವು ನೋವುಗಳು ಸಂಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೂ ರಾಜ್ಯದ ಬಿಜೆಪಿ ಸರ್ಕಾರದವರು ಬಡ ಜನತೆಯ ಪರವಾಗಿ ನಿಲ್ಲದೆ ತನ್ನ ಅಧಿಕಾರ ಉಳಿವಿಗಾಗಿ ಜಗಳವಾಡುತ್ತಾ ಕಾಲ ಕಳೆಯುತ್ತಿದ್ದಾರೆ ಅಂತ ಲೇವಡಿ ಮಾಡಿದರು. ಇನ್ನು ಇತಿಹಾಸದಲ್ಲಿ ಇದುವರೆಗೆ ಯಾರೂ ಸಹ 220 ಕೋಟಿ ಅನುದಾನ ತಂದಿಲ್ಲ. ಆದರೆ ಮೊದಲ ಬಾರಿಗೆ ನಾನೇ ರಸ್ತೆಗಳ ಅಭಿವೃದ್ಧಿಗೆ 220 ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಿರೋದು. ಇನ್ನು ಕೇವಲ 6 ತಿಂಗಳ ನಂತರ ನೋಡಿ ತಾಲೂಕಿನ ಪ್ರತಿಯೊಂದು ರಸ್ತೆಯ ಅಭಿವೃದ್ಧಿ ಕಾಣಬಹುದು. ಇನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ತವರಲ್ಲಿ ಇದುವರೆಗೆ ಯಾರೇ MLA ಬಂದರೂ ಅಭಿವೃದ್ಧಿ ಮಾಡಲಿಲ್ಲ. ಆದರೆ ನಾನು 8 ಎಕರೆ ಜಮೀನು ಮಂಜೂರು ಮಾಡಿಸಿ 25 ಕೋಟಿ ಅನುದಾನ ತಂದು ವೆಂಕಟೇಶ್ ಅಯ್ಯಂಗಾರ್ ವಸತಿ ಶಾಲೆ ನಿರ್ಮಾಣ ಮಾಡಿಸಿದ್ದೇನೆ. ಇನ್ನು ಶಿವಾರಪಟ್ಟಣ ಗ್ರಾಮದವರೇ 2 ಬಾರಿ MLA ಆಗಿದ್ರು, ಮಂತ್ರಿ ಸಹ ಆಗಿದ್ರು. ಆದರೆ ಅವರ ಗ್ರಾಮದ ಅಭಿವೃದ್ಧಿ ಮಾಡಿಸಲು ಆಗಲಿಲ್ಲ. ಆದರೆ ನಾನು ಶಿಲ್ಪಿ ಗ್ರಾಮವೆಂದು 10 ಕೋಟಿ ಅನುದಾನ ತಂದಿದ್ದೇನೆ. ಇನ್ನು ಕೇವಲ 1.5 ವರ್ಷದಲ್ಲಿ ಇಷ್ಟೆಲ್ಲ ಅನುದಾನ ತಂದಿದ್ದೇನೆ. ಇನ್ನು ಈಗಿನ BJP ಸರ್ಕಾರ ಬಂದ ಮೇಲೆ ಯಾವುದೇ ಅನುದಾನ ನೀಡಲಿಲ್ಲ, ಬಡ ಜನತೆಯ ಪರ ನಿಲ್ಲಲಿಲ್ಲ ಅಂತ ಕಿಡಿಕಾರಿದ್ರು. ಇನ್ನು ICUಗೆ ಹೋದ ವ್ಯಕ್ತಿ ಉಳಿಯುವುದು 100ಕ್ಕೆ 1 ಮಾತ್ರ ಸಾಧ್ಯ. ಅದೇ ರೀತಿ ಈ ಸರ್ಕಾರದ ಪರಿಸ್ಥಿತಿ ಈಗ ICUನಲ್ಲಿದೆ. ಈ ಸರ್ಕಾರ ಯಾವಾಗ ಹೋಗಿಬಿಡುತ್ತೋ ಗೊತ್ತಿಲ್ಲ ಅಂತ ಲೇವಡಿ ಮಾಡಿದ್ರು. ಇನ್ನು ಒಟ್ಟಾರೆ ಇಂಥ ಒಂದು ನೀಚ ಕೆಟ್ಟ ಸರ್ಕಾರಕ್ಕೆ ಜನತೆ ಮುಂದಿನ ದಿನಗಳಲ್ಲಿ ಮತ ನೀಡದೆ ಚೀಮಾರಿ ಹಾಕಲಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ರು. ಈ ಸಂದರ್ಭದಲ್ಲಿ ಸಂತೇಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಣುಕಾ ನಾಗರಾಜ್, ಉಪಾಧ್ಯಕ್ಷೆ ನಾಗವೇಣಿ ನಾಗರಾಜ್, DCC ಪ್ರಧಾನ ಕಾರ್ಯದರ್ಶಿ ಸಂತೇಹಳ್ಳಿ ನಾರಾಯಣಸ್ವಾಮಿ, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮೈಲಾಂಡಳ್ಳಿ ನಾರಾಯಣಸ್ವಾಮಿ, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮೈಲಾಂಡಳ್ಳಿ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟಸ್ವಾಮಿ, ಕೃಷ್ಣಪ್ಪ, ನಾಗರಾಜ್, ಮುಖಂಡರಾದ ಬಾಲಕೃಷ್ಣಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸಂತಳ್ಳಿ ಗ್ರಾಮ ಪಂಚಾಯತಿನಲ್ಲಿ ರೇಷನ್ ಕಿಟ್ ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬಡವರಿಗೆ ನಿಜವಾಗ್ಲೂ ಒಂದೊತ್ತು ಊಟಕ್ಕೆ ಕೂಡ ಕಷ್ಟ ಆಗಿಬಿಟ್ಟಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನಾದರೂ ಆಗಲಿ ನಾವು ಇದ್ದೀವಿ ಧೈರ್ಯ ಕೊಡುವಂತಹದು, ಸಹಕಾರ ಕೊಡುವಂತಹ ಕೆಲಸವನ್ನ ನಾವು ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ನಾಯಕರುಗಳು ಆದ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಒಂದು ಆದೇಶ ನಾವು ಪಾಲನೆ ಮಾಡ್ತಾ ಇದ್ದೀವಿ. ಮೊದಲನೇ ಅಲೆಯಲ್ಲೂ ಕೂಡ ಸರ್ಕಾರ ಮಾಡೋಕ್ಕಾಗದಷ್ಟು ಕಾರ್ಯಕ್ರಮಗಳನ್ನ ನಾವು ಕೊಟ್ಟಿದ್ದೀವಿ. ನಾನು ಬಡವರಿಗೆ ಸುಮಾರು 30,000 ಕುಟುಂಬಗಳಿಗೆ ರೇಷನ್ ಕಿಟ್ ಅನ್ನ ಕೊಡಬೇಕು ಅಂತ ನಾನು ತೀರ್ಮಾನ ಮಾಡಿಕೊಂಡಿದ್ದೆ. ಅದು ನಮ್ಮ ಪಕ್ಷದ ಮುಖಂಡರುಗಳು ನಾವು 30,000 ಕೊಟ್ರೆ ಕಷ್ಟ ಆಗ್ತದೆ, ಎಷ್ಟು ಜನ ಬಡವರಿದ್ದಾರೆ ಎಲ್ಲರೂ ಕೂಡ ಕೊಡಬೇಕಾಗ್ತದೆ ಅಂತೇಳಿ ಒಂದು ಅವರ ಸಲಹೆ ಕೊಟ್ಟಾದ್ಮೇಲೆ ತಾಲೂಕಲ್ಲಿ BPL ಮತ್ತೆ ಅಂತ್ಯೋದಯ ಕಾರ್ಡ್ ಎಷ್ಟಿದ್ದಾರೆ ಅಷ್ಟು ಜನಕ್ಕೂ ಕೊಡೋದು ಅಂತ ಹೇಳಿ ತೀರ್ಮಾನ ತಗೊಂಡು 56,800 ಕುಟುಂಬಗಳು BPL ಕಾರ್ಡ್ ಮತ್ತೆ ಅಂತ್ಯೋದಯ ಕಾರ್ಡ್ಗೆ ನಮ್ಮ ಪಕ್ಷದ ವತಿಯಿಂದ ಕನಿಷ್ಠ ಒಂದೊತ್ತು ಊಟಕ್ಕಾದ್ರೂ ಅವ್ರ ಮನೆಗೆ ಕಳಿಸ್ಕೊಡ್ಬೇಕು ಅಂತ ತೀರ್ಮಾನ ತಗೊಂಡು 5 ಕೆಜಿ ಅಕ್ಕಿಯನ್ನ ಕೊಡಂತ ಒಂದು ತೀರ್ಮಾನ ತಗೊಂಡಿದ್ದಿರ್ಬೋದು. ನಾನು ಯಾಕೆ ಹೇಳ್ತೀನಿ ಇಷ್ಟೊಂದು ಅಂಕಿಅಂಶ ಕೊಡ್ತಾ ಇದ್ದೀನಿ ಅಂದ್ರೆ, ಮೊನ್ನೆ ತಾನೆ ನಮ್ಮ BJP ನಾಯಕರುಗಳು ಒಂದು ಭಾಷಣೆ ಮಾಡಿದ್ರು, 2,000 ಕಿಟ್ ಕೊಡ್ತಾ ಇದ್ದಾರೆ, 56,000
ಕಿಟ್ಟಿಗೆ ಅಂತ ನಮ್ ಸುಳ್ಳೇಳದು ಬರಲ್ಲ ಕಾಂಗ್ರೆಸ್ ಪಾರ್ಟಿಗೆ ಸುಳ್ಳೇಳದು ಬರೋದಿಲ್ಲ ಕಾಂಗ್ರೆಸ್ ಪಾರ್ಟಿ ಸುಳ್ಳೇಳ ಅಧಿಕಾರಕ್ಕೆ ಬಂದಿಲ್ಲ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದಿರೋದು ಹೆಂಗೆ ಅಂದ್ರೆ ಸಶಸ್ತ್ರಕ್ಕೆ ಹೋರಾಟ ಮಾಡಿ ಸಶಸ್ತ್ರ ತಗೊಂಡು ಆಮೇಲೆ ಅಧಿಕಾರಕ್ಕೆ ಬಂದಿರೋದು ಹೌದು ಗುರುಗಳೇ ಈ ಆರ್ ಎಸ್ ಎಸ್ ಬಿಜೆಪಿ ಸಶಸ್ತ್ರಕ್ಕೂ ಹೋರಾಟ ಮಾಡಲಿಲ್ಲ ಹೋರಾಟ ಮಾಡಿ ಅಧಿಕಾರಕ್ಕೂ ಬಂದಿಲ್ಲ ಅವರು ಕಾಂಗ್ರೆಸ್ ಪಾರ್ಟಿ ಮೂಲತಃ ಹೋರಾಟ ಮಾಡಿ ಬ್ರಿಟಿಷರನ್ನ ಓಡಿಸಿ ಆಮೇಲೆ ದೇಶವನ್ನ ಆಡಳಿತಕ್ಕೆ ತಗೊಂಡಿರೋದು ಸುಳ್ಳೇಳದಲ್ಲಿ ಬರ್ತದೆ ಕಾಂಗ್ರೆಸ್ ಅವರಿಗೆ ಸುಳ್ಳೇಳಿ ಹೇಳಿ 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 ಅಧಿಕಾರಕ್ಕೆ ಬಂದಿರೋದು ಯಾರಂದ್ರೆ ಬಿಜೆಪಿ ಅವರು ಸುಳ್ಳು ಹೇಳಿ 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 ನೂರು ಸುಳ್ಳೇಳಿ ಜನಗಳನ್ನ ಯಾಮಾರಿಸಿ ಹೌದು ಕಾಂಗ್ರೆಸ್ ನೋಡಿ 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 ನೋಡ್ಬಿಟ್ಟಿದ್ವಿ ನೋಡ್ಬಿಡೋಣ ಆಗ್ಲಿ ಬಿಜೆಪಿಗೆ ಅಂತೇಳಿ ಬಿಜೆಪಿ ಕೂಡ ಅವಕಾಶ ಕೊಟ್ಬಿಟ್ರು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಏಳನೇ ವರ್ಷ ಓಡ್ತಾ ಇದೆ ಪ್ರಧಾನಮಂತ್ರಿ ಏನು ಫುಲ್ ಮೆಜಾರಿಟಿ ದೇಶಕ್ಕೆ ದೇಶನೇ ಬಿಜೆಪಿ ಆಯ್ತು ಕಾಂಗ್ರೆಸ್ ಆಯ್ತು ಸ್ವತಂತ್ರ ಹೋರಾಟ ಮಾಡಿದ್ರು ಸ್ವತಂತ್ರ ತಂದ್ರು ಸುಮಾರು ವರ್ಷಗಳನ್ನ ಆಡಳಿತವನ್ನು ಕೂಡ ಕಾಂಗ್ರೆಸ್ ಪಾರ್ಟಿ ಕೊಟ್ಟಾಯಿತು ಜನ ನಂಬಿಕೆ ನೋಡಬೇಕು ಬಿಜೆಪಿ ಅಂತ ಒಂದು ಅವಕಾಶ ಮಾಡಿಕೊಟ್ರು ಇವತ್ತು ಬಿಜೆಪಿ ಏನ್ ಮಾಡ್ತಾ ಇದೆ ಜನರ ನಂಬಿಕೆಯನ್ನ ಉಳಿಸ್ಕೊಳ್ಳೋ ಅಂತ ಕೆಲಸ ಮಾಡ್ತಾ ಇಲ್ಲ ಇವತ್ತು ಕೊರೋನಾ ಸಂದರ್ಭದಲ್ಲಿ ಆ ಸಾಮಾನ್ಯ ಜನರ ಪರವಾಗಿ ಕೂಡ ಬರಲಿಲ್ಲ ರೈತರ ಪರವಾಗಿ ಬರಲಿಲ್ಲ ಕಾರ್ಮಿಕರ ಪರವಾಗಿ ಬರಲಿಲ್ಲ ಅದೊಂದ್ ಕಡೆ ಆದರೆ ವಿಶೇಷವಾಗಿ ಏನ್ ನಂಬಿಕೆ ಇಟ್ಕೊಂಡಿದ್ರು ಇವರು ಏನ್ ಹೇಳಿದ್ರು ಹೇಳಿದ್ರು ಅಧಿಕಾರಕ್ಕೆ ಬರಕ್ಕೆ ಮೊದಲು ಪ್ರತಿಯೊಂದು ಅಕೌಂಟ್ಗೆ 15 ಲಕ್ಷವನ್ನ ನಾವು ದುಡ್ಡನ್ನ ಕೊಟ್ಬಿಡ್ತೇವೆ ಫಾರಿನ್ ನಲ್ಲಿ ಈ ಶ್ರೀಮಂತರ ದುಡ್ಡನ್ನ ವಾಪಸ್ ತರಿಸಿ ಅಕೌಂಟ್ಗೆ 15 ಲಕ್ಷ ಹಾಕ್ಬಿಡ್ತೀವಿ ಅಂತ ಅದು ಆಯಿತು ಅದ್ರ ಜೊತೆಗೆ ಇವತ್ತು 100 ರೂಪಾಯಿ ಪೆಟ್ರೋಲ್ 100 ರೂಪಾಯಿ ಚಚ್ಚೂರಿ ಪಾರ್ಸಿದ್ದು ನಾವ್ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಚಚ್ಚೂರಿ ಇವತ್ತು 100 ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿತ್ತು ಡೀಸೆಲ್ ಕೂಡ ಹತ್ರ ಹತ್ರ 100 ರೂಪಾಯಿ ಆಗಿತ್ತು ಅದ್ ಜೊತೆಗೆ ಬಡವರು ಯಾರು ಕೂಡ ಅಡುಗೆ ಎಣ್ಣೆ ಬಳಸೋಂಗಿಲ್ಲ 200 ರೂಪಾಯಿ ಆಗಿತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಗ್ಯಾಸ್ ಅನ್ನ ಶ್ರೀಮಂತರ ಎಲ್ಲ ಗ್ಯಾಸ್ ಅನ್ನ ಬಳಸೋದು ಆ ಬಡವರು ಹೆಣ್ಣು ಮಕ್ಕಳು ಕೂಡ ಕಾಡಕ್ಕೆ ಹೋಗಿ ಸೌದೆ ತಂದು ಆ ಸೌದೆಯಲ್ಲಿ ಅಡುಗೆ ಮಾಡ್ತಾರಲ್ಲ ಅವ್ರ ಕಷ್ಟ ನಿವಾರಿಸಬೇಕು ಅಂತೇಳಿ ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಸಿಲಿಂಡರ್ ಕೊಟ್ಟು ಅದಕ್ಕೆ ಸಬ್ಸಿಡಿ ಕೊಡ್ತಾ ಇದ್ವಿ ಇವತ್ತು ಅದು 900 ರೂಪಾಯಿ ಏನಾಗಿದೆ ದೇಶದ ಆರ್ಥಿಕ ಪರಿಸ್ಥಿತಿ ಇವತ್ತು ಯಾವುದನ್ನು ಕೇಳೋಂಗೇ ಇಲ್ಲ ಏನು ಜನ ನಂಬಿಕೆ ಇಟ್ಕೊಂಡು ಬಿಜೆಪಿಗೆ ಅವಕಾಶ ಮಾಡಿಕೊಟ್ರು ಆ ನಂಬಿಕೆಯಲ್ಲಿ ಒಂದು ಏಳುಗಳನ್ನ ಉಳಿಸ್ಕೊಂಡಿದ್ವಿ ಈ ಬಡವರ ಪರವಾಗಿ ಒಂದು ಕಾರ್ಯಕ್ರಮ ಕೊಟ್ಟಿದ್ವಿ ರೈತರ ಪರವಾಗಿ ಒಂದು ಕಾರ್ಯಕ್ರಮ ಕೊಟ್ಟಿದ್ವಿ ಕಾರ್ಮಿಕರ ಪರವಾಗಿ ಒಂದು ಕಾರ್ಯಕ್ರಮ ಕೊಟ್ಟಿದ್ವಿ ಮತ್ತು ಒಂದೇ ಒಂದು ಕಾರ್ಯಕ್ರಮ ಹೇಳಿ ಬಿಜೆಪಿ ನೋಡೋಣ ಚಾಲೆಂಜ್ ಮಾಡ್ತೀವಿ ಕಾಂಗ್ರೆಸ್ ಅವರು ಎಲ್ಲಿ ಹೇಳ್ತಾರೆ ಸುಳ್ಳು ಕಾಂಗ್ರೆಸ್ ಅವರೆಲ್ಲ ಸುಳ್ಳು ಹೇಳ್ತಾರೆ ಬಿಜೆಪಿ ನೀವು ಸುಳ್ಳು ಹೇಳ್ತಾ ಇದ್ದೀನಿ ನಾನು ಹೌದು ನಾನು ಹೇಳಿದ್ದೀನಿ 56,800 ಕುಟುಂಬ ಮಾನವ ತಾಲೂಕಲ್ಲಿ ರೇಷನ್ ಕಿಟ್ ಅನ್ನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೊಡ್ತಾ ಇದೀವಿ ಅಂತ ನಾನು ಹೇಳಿದ್ ನಿಜ ಇವತ್ತು ಮಾಸ್ತಿ ಒಬ್ಬಳಿಗೆ 10,000 ಚಿಲ್ಲರೆ ಕುಟುಂಬಗಳಿಗೆ ಮನೆ ಮನೆ ಕೂಡ ಹಚ್ಚಿದ್ದು ಆಗಿತ್ತು ನೋಡ್ಕೊಂಡ್ ಬರ್ರಿ ಬಿಜೆಪಿನವರು ಇವತ್ತು ಸತ್ತಳಿಂದ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಲಕ್ಕೂರು ಒಬ್ಬಳಿಗೆ ಹೋಗ್ತಾ ಇದೀವಿ ಹಿಂಗೆ ಟೋಟಲ್ ಮಾನವ ತಾಲೂಕಲ್ಲಿ 56,800 ಕುಟುಂಬಕ್ಕೆ ಹಂಚಿಕೆ ಹಾಗೇ ಆಗ್ತದೆ ಕೊಡಿ ನೀವು ದಾನ ಮಾಡಿ ಬಿಜೆಪಿಗೇನು ಶಕ್ತಿ ಇಲ್ಲದೆ ಇಲ್ಲ ಬೇಕಾದ ಶಕ್ತಿ ಇದೆ ಇವತ್ತು ಅಧಿಕಾರ ಬೇಕಾದ 1,000 ಕೋಟಿ ಖರ್ಚು ಮಾಡ್ತೀರಲ್ಲ ಇವತ್ತು ಬಡವರ ಪರವಾಗಿ ನೀವು ಕೊಡಿ ನಾನು 5 ಕೆಜಿ ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ಪಾರ್ಟಿಯಿಂದ ನೀವು 10 ಕೆಜಿ ಕೊಡಿ ಮನೆ ಮನೆಗೆ ನಾನು ಸ್ವಾಗತ ಬಯಸ್ತೇನೆ ಹೊಟ್ಟೆ ಕಿಚ್ಚು ಬೀಳಲ್ಲ ನೀವು ಸುಳ್ಳು ಹೇಳ್ತಾ ಇದ್ರು ಕೂಡ ಹೇಳೋಣ ನಾನು ಯಾರು ಬೇಕಾದ್ರೂ ಕೊಡಲಿ ಬಿಜೆಪಿ ಅವರು ಕೊಡಲಿ ಜೆಡಿಎಸ್ ಅವರು ಕೊಡಲಿ
ಇನ್ನು ಇತರ ಅನುಕೂಲತೆ ದಾನಿಗೆ ಕೊಡ್ಲಿ ಮಾಲೂರು ತಾಲೂಕಿನ ಸಾಮಾನ್ಯ ಜನ ಬಡವರ ಪರವಾಗಿ ಕಟ್ಟದಲ್ಲಿ ಬರಲಿ ನಾನು ಒಬ್ಬ ಶಾಸಕನಾಗಿ ಅವರಿಗೆ ವಿಶೇಷವಾದ ಸ್ವಾಗತ ಬಯಸ್ತಾರೆ ಬಡವರ ನಂಬಿಕೆ ಕಡಿದಲ್ಲ ಆ ನಂಬಿಕೆ ಉಳಿಸ್ಕೊಳ್ಳೋದಕ್ಕಾಗಿ 220 ಕೋಟಿ ರಸ್ತೆಗಳು ಒಂದ್ ಸಾರಿ ನೋಡಿ ನೀವೇ ನೋಡಿ ಇಷ್ಟು ರಸ್ತೆಗಳು ಮಾಲೂರು ತಾಲೂಕಿನ ಇತಿಹಾಸದಲ್ಲೇನ ಪ್ರಾರಂಭ ಆಗವ ಕಸಲಾಗವ ಇನ್ನ 6 ತಿಂಗಳು ಇರಿ ಇನ್ನ ಬಾಕಿ ಇರೋ ಕಸಲಲ್ಲ ಅದ ಗೊತ್ತಾಗ್ತದೆ ನಿಮಗೆ ಸುಮಾರು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು 18 ಕೋಟಿ ಸ್ಪೆಷಲ್ ಗ್ರಾಂಟ್ ಮಾಲೂರು ಟೌನ್ಗೆ 18 ಕೋಟಿ ಗ್ರಾಮಾಂತರ ಪ್ರದೇಶದ ಕಾಂಕ್ರೀಟ್ ರಸ್ತೆಗಳಿಗೆ 18 ಕೋಟಿ ಮಾಸ್ತಿಗೆ ಮಾಸ್ತಿ ವೆಂಕಟೇಶ್ವರ ವಸತಿ ಶಾಲೆ ಕಟ್ಟೋದಕ್ಕೆ ಮಾಸ್ತಿಯವರು ಹುಟ್ಟಿದಂತ ಊರು ಯಾವ ಸರ್ಕಾರ ಯಾವ ಎಂಎಲ್ಎ ಇಲ್ಲಿವರೆಗೂ ಗುರುತಿರಲಿಲ್ಲ 8 ಎಕರೆ ಜಮೀನನ್ನ ಮಂಜೂರು ಮಾಡಿಸಿ 25 ಕೋಟಿಯನ್ನ ಮಾಸ್ತಿ ವೆಂಕಟೇಶ್ವರ ವಸತಿ ಶಾಲೆಯನ್ನ ಮಂಜೂರು ಮಾಡಿಸ್ತೆ ಶಿವಾರ್ಪಟ್ನ ಅಲ್ಲಿನವರೇ 2 ಸಾರಿ ಎಂಎಲ್ಎ ಮಂತ್ರಿ ಸರ್ಕಾರ ಕೂಡ ಅವರದೇ ಇತ್ತು ಅದಕ್ಕೊಂದು ಇತಿಹಾಸ ಶಿವಾರ್ಪಟ್ನಕ್ಕೆ ದೇಶ ಎಲ್ಲ ವಿದೇಶದಿಂದ ಬರ್ತಾರೆ ಅಲ್ಲಿಗೆ ಏನಕ್ಕೆ ಶಿಲ್ಪಿಗಳು ಅಂತ ಶಿಲ್ಪಿ ಗ್ರಾಮವನ್ನ ಗುರುತಿಸೋ ಕೆಲಸ ಅಂತ ಗ್ರಾಮವನ್ನ ಆಗಿರಲಿಲ್ಲ ನನಗೆ ಸಿಕ್ತು ಅವಕಾಶ ಬಜೆಟ್ ಅಲ್ಲಿ ಶಿಲ್ಪಿ ಜಕಣಾಚಾರಿ ಹೆಸರಿಟ್ಟು ಶಿಲ್ಪಿ ಗ್ರಾಮ ಅಂತ ಹೇಳಿ 10 ಕೋಟಿಯನ್ನ ಮಂಜೂರು ಮಾಡಿಸಿದ್ದಿರಬಹುದು ಇಂತ ಸುಮಾರು ಕಾರ್ಯಕ್ರಮಗಳು ಬರೀ ಒಂದು ಕಾಲ ವಸ್ತಲ್ಲಿ